ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಒಂದು ರಿಯಲಿಸ್ಟಿಕ್ ರೈನ್ ಮಾಡುವಾಗೆ ತಿಳಿಸ್ತಾ ಇದ್ದೀನಿ ನೋಡಿ ಗ್ಲಾಸ್ ವೈಫ್ ಗ್ಲಾಸಲ್ಲೆಲ್ಲ ನೀರು ಆಗಿರುತ್ತೆ ಫುಲ್ಲು ಮಳೆ ಬಂದು ಏನೋ ಕಾಣಿಸಲ್ಲ ಬರ್ಡು ಆ ರೀತಿ ಇರುತ್ತೆ ನೋಡಿರಿ ಫ್ರೆಂಡ್ಸ್ ಫುಲ್ಲು ಎಲ್ಲ ನೀರು ತುಂಬಿಕೊಂಡಿದೆ ಇವಾಗ ಝೂಮ್ ಮಾಡ್ಬಿಟ್ಟು ತೋರ್ಸ್ಗೆ ಝೂಮಲ್ಲಿ ಕಾಣಿಸಲ್ಲ ಕರೆಕ್ಟಾಗಿ ಅದಕ್ಕಾಗಿ ನೋಡಿ ಫ್ರೆಂಡ್ಸ್ ಆ ಕಡೆ ಗ್ಲಾಸ್ ಎಲ್ಲ ಈ ಸೈಡು ಅಷ್ಟೆ ಗ್ಲಾಸಲ್ಲೆಲ್ಲ ನೀರು ತುಂಬಿಕೊಂಡಿರುತ್ತೆ ಇದು ಹೊಸ ಮೋಡಾಗಿರುತ್ತೆ ನೋಡಿ ಇದು ಇಲ್ಲಿ ಕರೆಕ್ಟಾಗಿ ಕನಸಲ್ಲ ಈಗ ಇಂಟೀರಿಯರಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಇಂಟೀರಿಯರಲ್ಲೂ ಅಷ್ಟೇ ನೋಡಿ ಈ ಏನೂ ಏನೋ ಹಿಂದೆ ಮುಂದೆ ಹೋಗೋಕ್ಕೋಗಲ್ಲ ಮಾಮೂಲಿ ಏನು ಮಾಡಲ್ಲ ಆದರೆ ಸ್ವಲ್ಪ ಕ್ಲಿಯಾರಿಟಿ ಇರುತ್ತೆ ಎಲ್ಲ ಹೋಗೋದು ವೈಫರ್ ಆಗ್ದಾಗ ನೋಡಿರಿ ಫುಲ್ಲು ಕ್ಲೀನಾಗಿ ಹೋಗುತ್ತೆ ಇದು ಬರೀ ನೆಟ್ವರ್ಸ್ಗೆ ಅಷ್ಟೇ ಅಲ್ಲ ಬೇರೆ ಮೋಡ್ಸ್ಗಳ್ಗೂ ಇರುತ್ತೆ ಮುಂದೆ ತೋರಿಸಿರ್ತೀನಿ ಮೋಡ್ಸ್ಗಳಿಗೂ ಇರೋದು ನೋಡಿ ಮತ್ತು ಇಷ್ಟೇ ಫ್ರೆಂಡ್ಸ್ ಇದ್ರದ್ದು ಮತ್ತು ಈಗ ಮೋಡಿಂದ ಹಾಕಿರ್ತೀನಿ ನೋಡಿ ಅಡಿ ಇದು ಕೆ ಎಸ್ ಆರ್ ಟಿ ಸಿ ನಮ್ಮ ವಾಯುವ್ಯ ಕರ್ನಾಟಕ ಸಾರಿಗೆ ಇದರಲ್ಲೂ ಅಷ್ಟೇ ನೋಡಿ ಮುಂದೆ ಎಲ್ಲ ಹಾಕ್ತೀನಿ ಅದೇ ಥರ ಇರೋದು ಇಂಟೀರಿಯರಲ್ಲೂ ಹಂಗೆ ಕಾಣಿಸುತ್ತೆ ಇವಾಗ ವೈಫರ್ ತಗೋ ಅಷ್ಟೇ ಇದರಲ್ಲೂ ಕ್ಲಿಯರ್ ಕ್ಲೀನ್ ಆಗುತ್ತೆ ಮತ್ತೆ ಒಂದೇ ಸರ್ತಿ ಕ್ಲೀನ್ ಆಗೋಲ್ಲ ವಾಪಸ್ ಬರಬೇಕು ಆದರೆ ಚೆನ್ನಾಗಿರುತ್ತೆ ಈಗ ಹೆಂಗೆ ಇನ್ಸ್ಟಾಲ್ ಮಾಡೋದು ತಿಳಿಸ್ಕೊಡ್ತೀನಿ ಯೂಟ್ಯೂಬ್ ಚಾನಲಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೋರ್ ಮೇಲೆ ಅವ್ರಿಗೊಂದು ಚಾನಲ್ ಲೈಕ್ ಇಟ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅಲ್ಲಿ ಇಟ್ಕೊಳ್ಳಿ ಮತ್ತೆ ಕೊಡಿ ಆಮೇಲೆ ಅಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಕೊಟ್ಬಿಟ್ಟು ಮತ್ತೆ ಕೊಡಿ ಅಲ್ಲಿ ಗೂಗಲ್ ಡ್ರೈವಲ್ಲಿ ಒಂದು ಲಿಂಕ್ ಕೊಟ್ಟಿರ್ತಾರೆ ಅಲ್ಲಿ ಮೇಲ್ಗಡೆ ಡೌನ್ಲೋಡ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫೈಲ್ ಡೌನ್ಲೋಡ್ ಆಗಿರುತ್ತೆ ಜೆಡ್ ಹರ್ ಚರ್ನ ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ಒಂದು ಸೈಲ ಆಲ್ವೇಸ್ ಜಾದು ಆದ್ರೂ ಈಗ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಬೇಕು ನಾವು ಯಾವ ರೀತಿ ಎಕ್ಸ್ಟ್ರಾಕ್ಟ್ ಅಂತ ಫುಲ್ ತಿಳಿಸಿದ್ದೀನಿ ಪೂರ್ತಿ ವೀಡಿಯೋ ನೋಡಿ ಇಲ್ಲ ಕರೆಕ್ಟಾಗಿ ಅರ್ಥ ಆಗೋದಿಲ್ಲ ನಿಮಗೆ ಇಲ್ಲಿ ರೈನ್ ಸೆವೆನ್ ಝೆಡ್ ಅಂತ ಇದೆಯಲ್ಲ ಅದನ್ನು ಎಕ್ಸ್ಟ್ರಾ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ಈಗ ಡಿವೈಸ್ ಸ್ಟೋರೇಜ್ ಆಂಡ್ರಾಯ್ಡ್ ಓ ಬಿ ಮಲೆಯ ಇದನ್ನು ಕಟ್ ಮಾಡ್ಕೊಬೇಕು ಇದನ್ನು ಕಟ್ ಮಾಡ್ಕೊಂಡು ನೀವು ಎಲ್ಲಿ ರೈನ್ ಎಕ್ಸ್ ಎಕ್ಸ್ಟ್ರಾಕ್ಟ್ ಮಾಡಿದ್ದೀರೋ ಅಲ್ಲಿಗೆ ಹಾಕ್ಕೊಬೇಕು ಈಗ ನೀವು ರೈನ್ ಫೋಲ್ಡರ್ ಎಲ್ಲ ಹಾಕಿದ್ದೀರೋ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಅಲ್ಲೇ ಹಾಕ್ಕೊಳ್ಳಿ ಕರೆಕ್ಟಾಗಿ ಪೇಸ್ಟ್ ಆಗಲಿಲ್ಲ ಈಗ ಇಲ್ಲಿ ಪೇಸ್ಟ್ ಮಾಡ್ಕೊಬೇಕು ಮತ್ತು ಆ ನಾಲ್ಕು ಫೈಲ್ ಸ ಸೆಲೆಕ್ಟ್ ಮಾಡ್ಕೊಬೇಕು ಎಷ್ಟು ಆಗಿರೋದನ್ನ ಮತ್ತು ಮಲೆಯೋ ಫೈಲ್ ಮೇಲೆ ಒಂದ್ಸರ್ತಿ ಕ್ಲಿಕ್ ಮಾಡಬೇಕು ಆ ಜೆಟ್ ಸ್ಪಿನ್ ಡಾಟಾ ಇಲ್ಲಿ ಪೇಸ್ಟ್ ಮಾಡಬೇಕು ಅಷ್ಟೇ ಫುಲ್ಲು ಎಲ್ಲ ಪೇಸ್ಟ್ ಆಗಿರುತ್ತೆ ಇವಾಗ ಹಂಗೆ ಬ್ಯಾಕ್ ಬರಬೇಕು ಬ್ಯಾಕ್ ಬಂದು ಎಲ್ಲ ಈ ಇದನ್ನ ಮತ್ತೆ ಕಟ್ ಮಾಡಿಕೊಂಡು ಡಿ ವೈಸ್ ಎರಸ್ ಆ್ಯಂಡ್ರಾಯ್ಡ್ ಓ ಮಲೆಯೋ ಅಲ್ಲಿ ಮತ್ತೆ ಪೇಸ್ಟ್ ಮಾಡಬೇಕು ಈಗ ನಿಮ್ಮ ರೈನ್ ಮೋಡ್ ಬಂದಿದೆ ನಿಮ್ಮ ರೈನ್ ಮೋಡ್ ಅಪ್ಲೈ ಆಗಿರುತ್ತೆ